ಇವತ್ತಿನ ಚುನಾವಣೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನೋಡ್ರಿ, ನಮ್ಮ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು, ಕೇಂದ್ರದ ಗೃಹ ಮಂತ್ರಿಗಳು ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ 2023 ನಡೆಯುವಂಥ ಚುನಾವಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ನಡೀತದೆ ಅಂತೇಳಿ ಹೈಕಮಾಂಡ್ ಒಂಥರಿ ನಮ್ಗೆ ಆದೇಶ ಕೊಟ್ಟ ನಂತರ ಅವ್ರ ನೇತೃತ್ವದಲ್ಲೇ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನು ಎದುರು. ಯಡಿಯೂರಪ್ಪನವ್ರಿಗೆ ನೋಡ್ರಿ, ಯಾವತ್ತಿದ್ರು ಕೂಡ ಯಾವುದೇ ಫಿಲಿಮ್ ಇರುವಂಥ ಟೈಮಲ್ಲಿ, ಯಾವುದೇ ಫಿಲಿಮ್ ಇರುವಂಥ ಟೈಮಲ್ಲಿ, ಯಾವುದೋ ಸಿನಿಮಾ ನೋಡ್ತಿರ್ತೀವಿ, ಸಿನಿಮಾ ನೋಡುವಂಥ ಟೈಮಲ್ಲಿ ಎಷ್ಟು ಹೀರೋಗಳು ಪ್ರಮುಖವಾಗಿ ಆ್ಯಕ್ಟ್ ಮಾಡಿ ಆ ಸಿನಿಮಾನ ಆಕರ್ಷಣೆ ಮಾಡೋಂಥ ಕೆಲಸ ಮಾಡ್ತಾರೋ, ಇದೆಲ್ಲ ನಿರ್ದೇಶಕರು ಅನ್ನೋದ್ರಲ್ಲಿ ಅಷ್ಟೇ ಪ್ರಮುಖವಾದಂಥ ನಮ್ಮ ಯಡಿಯೂರಪ್ಪರು ಕೂಡ ಒಂದು ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಇದ್ದಂತೆ. ಅಮಿತ್ ಶಾ ಅವರಾಗಿರ್ಬೋದು, ನಡ್ಡಾ ಆಗಿರ್ಬೋದು, ಮೋದಿಜಿ ಅವರಾಗಿರ್ಬೋದು, ನಮ್ಮ ಯಡಿಯೂರಪ್ಪರಾಗಿರ್ಬೋದು, ನಮ್ಮೆಲ್ಲ ಶಕ್ತಿ ಅವರೆಲ್ಲರ ಮಾರ್ಗದರ್ಶನದಲ್ಲೇ ಚುನಾವಣೆ ಮಾಡ್ತೀವಿ ಅಂತೆಲ್ಲ. ಅಲ್ಲಿ ಯಡಿಯೂರಪ್ಪ ಬೇರೆ, ಇವತ್ತು ಬೊಮ್ಮಾಯಿ ಬೇರೆ ಮಾಡಿದಂಥ ಪ್ರಶ್ನೆ ಇಲ್ಲ. ಯಡಿಯೂರಪ್ಪರು ನಮ್ಮ ಶಕ್ತಿ. ಯಡಿಯೂರಪ್ಪರು ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಕಷ್ಟಪಟ್ಟಿದ್ದಾರೆ, ನಮ್ಮ ಪಾರ್ಟಿ ಈ ಸ್ಥಿತಿಯಲ್ಲಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ನಡೀತೀವಿ. ಯಡಿಯೂರಪ್ಪರು ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ, ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಏನ್ರಿ ಅಲ್ಲ, ನಿರ್ದೇಶಕರು ಕೂಡ ಅಷ್ಟು ಮುಖ್ಯ ಅಂತ. ನಿರ್ದೇಶಕರು ಅಂದ್ರೆ ಯಾರು? ಇವಾಗ ಯಡಿಯೂರಪ್ಪರು ದೊಡ್ಡ ನಿರ್ದೇಶಕರು ಇದ್ದಂತೆಲ್ಲ. ಈ ಸಿನಿಮಾದಲ್ಲಿ ಯಾವುದು ಕೂಡ ಒಬ್ಬ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇರ್ತದನೋ, ಹೀರೋಗೆ ಎಷ್ಟು ಅವನಿಗೆ ಶಕ್ತಿ ಇರ್ತದನೋ, ಅದಕ್ಕಿಂತ ದೊಡ್ಡ ಶಕ್ತಿ ನಿರ್ದೇಶಕರಿಗೆ ಇರ್ತದೆ. ಹಂಗಾಗಿ ನಿರ್ದೇಶಕರನ್ನಂಥವ್ರು ಭಾಳಷ್ಟು ಮಂದಿ ನಮ್ಮ ಅಮಿತ್ ಶಾ ಅವರು ಅವರೆಲ್ಲರೂ ಇರೋ ಕಾರಣ ಅವ್ರ ಸಮ್ಮುಖದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು